ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯಂ ರಿಪಾಕ್ಷ ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಸೊ ನೋಡಿರಿ ಹಿಂದೂ ಎರಡು ಆರ್ಟಿಕಲ್ ಬಂದಿದೆ ಎಕ್ಸ್ಪ್ಲೇನರ್ ಪೇಜಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ನಿಮಗೆ ಈ ಆರ್ಟಿಕಲ್ ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ವಿಸಿಬಲ್ ಆಗಲಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದಂಥ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ನಾವು ಇದನ್ನು ಪೋಸ್ಟ್ ಮಾಡಿದ್ದೀವಿ ಅಲ್ಲಿ ನಿಮಗೇನಂದರೆ ಈ ಆರ್ಟಿಕಲ್ ಫೋಟೋ ಸ ಫೋಟೋದ ರೂಪದಲ್ಲಿ ಸಿಗ್ತದೆ ಸೊ ನೋಡಿರಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಲಿಲ್ಲ ಅಂದರೂ ಕೂಡ ನಮ್ಮ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗ್ತದೆ ಸೊ ಅದೇ ಥರನಾಗಿ ಫಸ್ಟ್ ಏನಪ್ಪ ಅಂದರೆ ದ ಕಾಂಪ್ಲೆಕ್ಸಿಟೀಸ್ ಫಾರ್ ಇಂಪ್ಲಿಮೆಂಟಿಂಗ್ ಅ ನೋ ಫ್ಲೈಝೋನ್ ಇದೇನಕ್ಕೆ ಅಂದರೆ ನೋಡಿರಿ ಉಕ್ರೇನ್ ಪ್ರೆಸಿಡೆಂಟ್ ಆದಂಥ ವಾಲ್ದಿಮರ್ ಜಲಸ್ಕಿ ಅವ್ರು ಏನು ಅಂದರೆ ನ್ಯಾಟೋದವ್ರಿಗೆ ಏನು ಹೇಳಿದ್ರಪ್ಪ ಅಂದರೆ ನೋ ಫ್ಲೈ ಝೋನನ್ನು ನೀವು ಅನೌನ್ಸ್ ಮಾಡ್ರಿ ಅಂತ ಉಕ್ರೇನ್ ಏರ್ಸ್ಪೇಸ್ ಮೇಲೆ ನೀವೇನಂದರೆ ನೋ ಫ್ಲೈ ಝೋನ್ ಅನ್ನೋದನ್ನು ಅನೌನ್ಸ್ ಮಾಡಿರಿ ಅಂತ ಹೇಳಿದರು ಬಟ್ ನ್ಯಾಟೋ ಅವ್ರು ಏನು ಮಾಡಿದ್ರು ಅಂದರೆ ಡಿನೈ ಮಾಡಿದರು ಯಾಕಂದರೆ ನ್ಯಾಟೋ ಅವ್ರು ಏನು ಹೇಳ್ತಾರೆ ಅಂದರೆ ನಾವೇನಾದರೂ ಯುಕ್ರೇನ್ ಮೇಲೆ ನೋ ಫ್ಲೈ ಝೋನನ್ನು ಅನೌನ್ಸ್ ಮಾಡಿದರೆ ಇನ್ ಕೇಸ್ ರಷ್ಯಾ ಫ್ಲೈಟ್ಸು ಅದ್ರ ಮೇಲೆ ಬಂದರೆ ನಾವು ಅದನ್ನು ಹೊಡೆದು ಉರುಳಿಸಬೇಕಾಗ್ತದೆ ಸೊ ಅವಾಗ ಏನಾಗ್ತದೆ ಅಂದರೆ ನಾವು ರಷ್ಯಾದವ್ರ ಜೊತೆಗೆ ಡೈರೆಕ್ಟಾಗಿ ಯುದ್ಧಕ್ಕೆ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ ನೋ ಫ್ಲೈಝೋನನ್ನು ಘೋಷಣೆ ಮಾಡ್ತಿಲ್ಲ ಜೊತೆಗೆ ಏನಂದರೆ ಈಗ ನೋಡಿರಿ ನ್ಯಾಟೊ ಮತ್ತು ರಷ್ಯಾ ಮಧ್ಯೆ ಇದ್ದೇ ಆದರೆ ಎಷ್ಟೋ ಯುರೋಪಿಯನ್ ಕಂಟ್ರೀಸ್ ಮೇಲೆ ಎಫೆಕ್ಟ್ ಆಗುತ್ತೆ ಇವಾಗಲೇ ನಮಗೆ ವಾರ್ ಎಫೆಕ್ಟ್ ಬಂದಿದೆ ವಾರ್ ಎಫೆಕ್ಟ್ ಬಂದಿದೆ ಅಂದರೆ ಅಡುಗೆ ಎಣ್ಣೆ ಜಾಸ್ತಿ ಆಗ್ತಿದೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಈಗ ಇತ್ತೀಚೆಗೆ ಕೊಬ್ಬರಿ ಎಣ್ಣೆ ರೇಟ್ ಕೂಡ ಜಾಸ್ತಿ ಆಗ್ತಿದೆ ಸೊ ಈ ಥರ ಇನ್ನೇನಾಗ್ತದೆ ಅಂದರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಡೈರೆಕ್ಟಾಗಿ ಏನಂದರೆ ರಷ್ಯನ್ ಜೊತೆ ಯುದ್ಧಕ್ಕೆ ನಿಲ್ಲುತ್ತೆ ಅವಾಗ ಏನಾಗುತ್ತೆ ಅಂದರೆ ಎಷ್ಟೋ ಯುರೋಪಿಯನ್ ಕಂಟ್ರೀಸು ಮತ್ತು ರಷ್ಯಾ ಮೇಲೆ ಡ್ಯಾಮೇಜ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಬಿಗ್ಗೆಸ್ಟ್ ಹ್ಯೂಮನ್ ಕ್ರೈಸಿಸ್ ಆಗುತ್ತೆ ವಿಶ್ವ ಯುದ್ಧ ಎರಡು ಆದಮೇಲೆ ಇದೇ ಏನಾಗುತ್ತನಪ್ಪ ಅಂದರೆ ನೆಕ್ಸ್ಟ್ ಬಿಗ್ಗೆಸ್ಟ್ ಕ್ರೈಸಿಸ್ ಆಗುತ್ತೆ ಅದಕ್ಕೆ ನ್ಯಾಟೋದವ್ರು ಏನು ಹೇಳಿದ್ರು ಅಂದರೆ ನಾವು ನೋ ನೋಫ್ಲೈಝೋನನ್ನು ಘೋಷಣೆ ಮಾಡೋಲ್ಲ ಬಟ್ ಏನು ಮಾಡ್ತೀವಿ ಅಂದರೆ ನಿಮಗೆ ಕಂಟಿನ್ಯೂಯಸ್ ಆಗಿ ಸಪೋರ್ಟ್ ಮಾಡ್ತೀವಿ ಯಾವ ಥರ ಅಂದರೆ ನಿಮಗೆ ಹ್ಯುಮ್ಯಾನಿಟೇರಿಯನ್ ಏಡ್ ಇರ್ಬೋದು ಆರ್ಮ್ಸ್ ಇರ್ಬೋದು ಆ್ಯಮಿನೇಷನ್ಸ್ ಇರ್ಬೋದು ಆ ಥರ ಕೊಡ್ತೀವಿ ಬಟ್ ಏನಂದರೆ ರಷ್ಯನ್ ಮೇಲೆ ನಾವು ಸ್ಯಾಂಕ್ಷನ್ ಹಾಕ್ತೀವಿ ಯಾವ ಥರ ಸ್ಯಾಂಕ್ಷನ್ ಅಂದರೆ ಎಕನಾಮಿಕಲ್ ಸ್ಯಾಂಕ್ಷನ್ ನಾನು ಆಗಲೇ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಶಿಫ್ಟು ಬ್ಯಾನ್ ಮಾಡ್ತೀವಿ ಅಂತ ಸೊ ನೋಡಿರಿ ಈ ಶಿಫ್ಟು ಬ್ಯಾನ್ ಅನ್ನೋದಿದೆಯಲ್ಲ ಸೊ ಇದನ್ನೇನಾದರೂ ಮಾಡಿಬಿಟ್ರೆ ಅವ್ರಿಗೆ ಬಿಗ್ಗೆಸ್ಟ್ ಲಾಸ್ ಇದೆ ಯಾಕಂದರೆ ಯಾವುದೇ ಕಂಟ್ರಿಯಿಂದ ನಿಮಗೆ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕೂಡ ಆಗೋಲ್ಲ ಶಿಫ್ಟು ಬ್ಯಾನ್ ಒಂದು ಸರಿ ಮಾಡಿಬಿಟ್ರೆ ಈ ಥರದ ಕೆಲವೊಂದು ಸ್ಯಾಂಕ್ಷನ್ಸ್ನ ನಾವು ಹೇರ್ತೀವಿ ಬಟ್ ಏನಪ್ಪ ಅಂದರೆ ಅವ್ರು ನಿಮ್ಮ ಏರ್ ಸ್ಪೇಸ್ನ ನಾವು ನೋ ಫ್ಲೈಝೋನ್ ಅಂತ ಘೋಷಣೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಸೊ ಜೊತೆಗೆ ಈ ನೋ ಫ್ಲೈಝೋನ್ ಅಂದರೆ ಏನು ಸೊ ನೋಡಿರಿ ನೋ ಫ್ಲೈ ಝೋನ್ ಅಂದರೆ ಯಾವುದೇ ಏರಿಯಾದಲ್ಲಿರುವಂಥ ಅದರ ಮೇಲ್ಗಡೆ ಏರಿಯಾನ ಅವ್ರು ಏನು ಮಾಡೋದಂದ್ರೆ ನೋ ಫ್ಲೈ ಝೋನ್ ಅಂತ ಘೋಷಣೆ ಮಾಡ್ತಾರೆ ಅವಾಗ ಬೇರೆ ದೇಶದಿಂದ ಬೇರೆ ಯಾವುದಾದ್ರೂ ಏರ್ಕ್ರಾಫ್ಟ್ ಬಂದರೆ ಇಲ್ಲಿ ಬರುವಂಥ ಇಲ್ಲಿರುವಂಥ ರೆಸಾರ್ಟ್ಸ್ಗಳು ಏನು ಮಾಡುತ್ತೆ ಅಂದರೆ ಅದನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಹೊಡೆಯುತ್ತೆ ಅದಕ್ಕೋಸ್ಕರ ಏನಂದರೆ ನೋ ಫ್ಲೈ ಝೋನ್ ಅಂತ ಗುರುತಿಸ್ತಾರೆ ಸೊ ಇದೇ ನೋ ಫ್ಲೈ ಝೋನ್ ಅಂತಿದೆಯಲ್ಲ ಇದಕ್ಕೆ ಯಾವುದಾದ್ರೂ ಸಾಂವಿಧಾನಿಕ ಹಿನ್ನೆಲೆ ಇದೆಯಾ ಅಂತಂದರೆ ಯು ಎನ್ ಚಾಪ್ಟರ್ ಪಾರ್ಟ್ ಏಯ್ಟಲ್ಲಿ ಆರ್ಟಿಕಲ್ ಮೆನ್ಷನ್ ಮಾಡಿದ್ದಾರೆ ಪಾರ್ಟ್ ಏಯ್ಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಯಾವುದೇ ಇಂಟರ್ನ್ಯಾಷನಲ್ ಪೀಸ್ಗೆ ಇದ್ದರೆ ಅಥವಾ ಇಂಟರ್ನ್ಯಾಷ್ನ ಥ್ರೆಟ್ಟಿಗೆ ಬ್ರೀಚ್ ಆದರೆ ಅವಾಗ ಅವ್ರು ಏನು ಮಾಡ್ಬೋದು ಅಂದರೆ ನೋಫ್ಲೈಝೋನನ್ನು ಘೋಷಣೆ ಮಾಡ್ಬೋದು ಅಂತ ಹೇಳಿದ್ದಾರೆ ಎಲ್ಲೆಂದರೆ ಯು ಎನ್ ಚಾರ್ಟರ್ ಯು ಎನ್ ಚಾರ್ಟರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಒಳಗೆ ಹೇಳಿದ್ದಾರೆ ಸೊ ನೋಡಿರಿ ಯು ಎನ್ ಚಾರ್ಟರ್ ನೈನ್ಟೀನ್ ಫೋರ್ಟಿ ಸಿಕ್ಸು ಎಲ್ಲೆಂದರೆ ಪಾಯಿಂಟ್ ಚಾಪ್ಟರ್ ಏಯ್ಟ್ ಒಳಗೆ ಇದನ್ನು ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ನಿಮ್ಗೆ ಇನ್ನೊಂದು ಗೊತ್ತು ಯುನೈಟೆಡ್ ಆರ್ಗನ ಯುನೈಟೆಡ್ ನೇಷನ್ಸ್ ಇನ್ನೊಂದು ಅಂಗಸಂಸ್ಥೆ ಆದಂಥ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇಲ್ಲಿಯೂ ಕೂಡ ನಿಮ್ಗೇನಾದರೆ ಇಂಟರ್ನ್ಯಾಷನಲಿ ಪೀಸ್ ಮತ್ತು ಸೆಕ್ಯೂರಿಟಿಗೆ ಥ್ರೆಟ್ ಆದರೆ ಇಂಟರ್ನ್ಯಾಷನಲ್ ಪೀಸ್ ಅಂದರೆ ವಿಶ್ವದ ಶಾಂತಿ ಮತ್ತು ಸುಭದ್ರತೆಗೆ ಏನಾದರೂ ಧಕ್ಕೆ ಆದರೆ ಅವಾಗೂ ಕೂಡ ನೀವೇನಂದರೆ ನೋ ಫ್ಲೈಝೋನನ್ನು ಘೋಷಣೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅವ್ರು ಯಾವ ಆರ್ಟಿಕಲ್ ಹೇಳ್ತಾರೆ ಅಂದರೆ ಆರ್ಟಿಕಲ್ ತರ್ಟಿ ನೈನಲ್ಲಿ ಹೇಳ್ತಾರೆ ಸೊ ನೋಡಿರಿ ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲ್ ಆರ್ಟಿಕಲ್ ತರ್ಟಿ ನೈನಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಯಾವುದೇ ಥರನಾದಂಥ ಇಂಟರ್ನ್ಯಾಷನಲ್ ಪೀಸ್ ಮತ್ತು ಸೆಕ್ಯೂರಿಟಿಗೆ ಧಕ್ಕೆ ಆದರೆ ಅವಾಗ ಏನು ಮಾಡ್ಬೋದು ಅಂದರೆ ನೋ ಫ್ಲೈ ಝೋನನ್ನು ಘೋಷಣೆ ಮಾಡ್ಬೋದು ಅಂತ ಹೇಳಿದ್ದಾರೆ ಜೊತೆಗೇನಪ್ಪ ಅಂದರೆ ರೀಸೆಂಟಾಗಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆದಂಥ ಬೋರಿಸ್ ಜಾನ್ಸನ್ ಅವರು ಏನು ಮಾಡಿದ್ರು ಅಂದರೆ ಪೋಲೆಂಡಿಗೆ ವಿಸಿಟ್ ಕೊಟ್ಟಿದ್ದರು ಅಲ್ಲಿ ಕೂಡ ಅವ್ರಿಗೆ ಕೇಳಿದರು ನೀವೇನಾದರೂ ನೋ ಫ್ಲೈ ಝೋನ್ ಘೋಷಣೆ ಮಾಡ್ತೀರಾ ಅಂತ ಅವರು ಕೂಡ ಏನು ಮಾಡಿದ್ರು ಅಂದರೆ ನ್ಯಾಟೋ ಅವರು ಹೇಳ್ದಂಗೆ ಆನ್ಸರ್ ಹೇಳಿದರು ಸೊ ನೋಡಿರಿ ನಾವು ನೋ ಫ್ಲೈ ಝೋನನ್ನು ಘೋಷಣೆ ಮಾಡೋಕ್ಕಾಗಲ್ಲ ಇನ್ ಕೇಸ್ ನಾವು ಘೋಷಣೆ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ಆ ಪ್ರದೇಶನ ಕಾಪಾಡಬೇಕಾಗತ್ತೆ ಅಲ್ಲಿ ಯಾವುದೇ ಥರನಾದಂಥ ವಿಮಾನಗಳು ಬರೋಂಗಿಲ್ಲ ಯುದ್ಧ ವಿಮಾನಗಳು ಬರಲ್ಲ ಬಂದರೆ ನಂಬರ್ ಎರಡರ್ಗಳನ್ನ ಗುರುತಿಸಿ ಹೊಡಿಬೇಕಾಗತ್ತೆ ಅವಾಗ ನಾವೇನಾಗ್ತದೆ ಅಂದರೆ ಅವ್ರ ಜೊತೆಗೆ ಕಾನ್ಫ್ರಂಟೇಷನ್ ಮಾಡಬೇಕಾಗುತ್ತೆ ಅಂದರೆ ಫೇಸ್ ಟು ಫೇಸ್ ಯುದ್ಧ ಮಾಡಬೇಕಾಗತ್ತೆ ಸೊ ಅದು ಏನಂದರೆ ಯುರೋಪಿಗೆ ದೊಡ್ಡ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನಂದರೆ ನೋ ಫ್ಲೈ ಝೋನನ್ನು ನಾವು ಘೋಷಣೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ನೋಡಿರಿ ಈ ನೋ ಫ್ಲೈ ಝೋನ್ ಇದೆಯಲ್ಲ ಇದೇ ಫಸ್ಟ್ ಟೈಮ ಇದಕ್ಕಿಂತ ಮುಂಚೆ ಯಾರ್ಯಾರಿಗೂ ಅಮೇರಿಕಾ ಮಾಡಿತ್ತು ಮಾಡಿತ್ತಂದರೆ ಫಸ್ಟ್ ಗಲ್ಫ್ ವಾರ್ ಆದಮೇಲೆ ಸೊ ನೋಡಿರಿ ಫಸ್ಟ್ ಗಲ್ಫ್ ವಾರ್ ಆದಮೇಲೆ ನೈನ್ಟೀನ್ ನೈಂಟೀನಲ್ಲಿ ಇರಾಕ್ ಮೇಲೆ ಇದೇನು ಮಾಡಿತ್ತಪ್ಪ ಅಂದರೆ ನೋ ಫ್ಲೈ ಝೋನನ್ನು ಘೋಷಣೆ ಮಾಡಿತ್ತು ಯಾವಾಗಂದರೆ ಒಂದನೇ ಗಲ್ಫ್ ವಾರ್ ಆದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇರಾಕ್ ಮೇಲೆ ಇದೇನು ಮಾಡಿತ್ತಪ್ಪ ಅಂದರೆ ಫ್ಲೈ ಝೋನನ್ನು ಘೋಷಣೆ ಮಾಡಿತ್ತು ಯಾಕಂದರೆ ಅಲ್ಲಿ ಸದ್ದು ಹುಸೇನ್ ಅವ್ರೇನು ಮಾಡ್ತಿತ್ತು ಅಂದರೆ ಕುವೆತ್ ಇನ್ವೆನ್ಷನ್ ಮಾಡ್ತಿದ್ರು ಅದನ್ನು ತಡೆಯೋದಕ್ಕೋಸ್ಕರ ಮತ್ತು ಅಲ್ಲಿರುವಂಥ ಸಾಮಾನ್ಯ ಜನರ ಜೀವ ಉಳಿಸೋದಕ್ಕೋಸ್ಕರ ಮಾಡಿದ್ರು ಅಂದರೆ ಫಸ್ಟ್ ಟೈಮ್ ಯಾವಾಗ ಯೂಸ್ ಮಾಡಿದ್ರು ಅಂದರೆ ನೈನ್ಟೀನ್ ನೈಂಟಿನಲ್ಲಿ ಇರಾಕಲ್ಲಿ ಇರಾಕ್ ಮೇಲೆ ಈ ನೋ ಫ್ಲೈ ಝೋನನ್ನು ಘೋಷಣೆ ಮಾಡಿದ್ರು ಜೊತೆಗೆ ನೋಡಿರಿ ಅದು ಬಿಟ್ಟು ನ್ಯಾಟೋ ಅಲ್ಲದ ಕಂಟ್ರಿಗಳ ಮೇಲೆ ಕೂಡ ಅವ್ರು ಏನಂದರೆ ಫ್ಲೈ ಝೋನನ್ನು ಘೋಷಣೆ ಮಾಡಿದರೆ ಫಾರ್ ಎಕ್ಸಾಂಪಲ್ ಲಿಬಿಯಾ ಇರ್ಬೋದು ಲಿಬಿಯಾ ಮೇಲೆ ಯಾವಾಗ ಘೋಷಣೆ ಮಾಡಿದ್ರಪ್ಪ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಅಂದರೆ ಘೋಷಣೆ ಮಾಡಿದರು ಯಾಕೆ ಘೋಷಣೆ ಮಾಡಿದ್ರು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ಲಿಬಿಯಾದಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು ಸೊ ಆ ಸಿವಿಲ್ ವಾರಲ್ಲಿ ಏನು ಅಂದರೆ ರೆಸೊಲ್ಯೂಷನ್ ನೈನ್ಟೀನ್ ಸೆವೆಂಟಿ ತ್ರೀನ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದರು ರೆಸೊಲ್ಯೂಷನ್ ಆಫ್ ನೈನ್ಟೀನ್ ಸೆವೆಂಟಿ ತ್ರೀನ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದರು ಬಟ್ ಇದೇನೆಂದರೆ ಈ ರೆಸೊಲ್ಯೂಷನ್ ಪಾಸಾಗಿದ್ದರೆ ಆ ಕಂಟ್ರಿಗೆ ದೊಡ್ಡ ಎಫೆಕ್ಟ್ ಇತ್ತು ಸೊ ಅದನ್ನು ತಡೆಯೋದಕ್ಕೋಸ್ಕರ ಅಮೇರಿಕಾದವ್ರು ಏನು ಮಾಡಿದ್ರು ಅಂದರೆ ನೋ ಫ್ಲೈ ಝೋನನ್ನು ಘೋಷಣೆ ಮಾಡಿದರು ಆವಾಗ ಬೇರೆ ದೇಶದ ಅಂದರೆ ಲಿಬಿಯಾ ದೇಶದ ಯಾವುದೇ ರಿಜಿಸ್ಟರ್ಡ್ ಏರ್ಕ್ರಾಫ್ಟ್ ಬಂದರೆ ಅಲ್ಲಿ ಅದಕ್ಕೆ ಅಲೋವ್ ಮಾಡ್ತಿದ್ದಿಲ್ಲ ಜೊತೆಗೆ ಯಾವುದೇ ಥರನಾದಂಥ ಲೀತಲ್ ಅಥವಾ ನಾನ್ ಲೀತಲ್ ಲೀತಲ್ ಅಂದರೆ ಹಾನಿಕಾರಕ ಅಥವಾ ಹಾನಿಕಾರಕವಲ್ಲದ ಯುದ್ಧ ಸಾಮಗ್ರಿಗಳನ್ನು ಹೊತ್ತು ತರುವ ವಿಮಾನಗಳು ಕಂಡರೂ ಸಹ ಅಲ್ಲೇನೆಂದರೆ ಹೊಡೆದು ಜೊತೆಗೆ ಜೊತೆಗೇನೆಂದರೆ ನೋ ಫ್ಲೈಝೋನಲ್ಲಿ ಕೆಲವೊಂದಿಷ್ಟು ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ ಅಂದರೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಕೆಲವೊಂದಿಷ್ಟು ಫ್ಲೈಟ್ಸ್ನ ಬಿಡ್ತೀವಿ ಸೊ ಈ ಹ್ಯುಮ್ಯಾನಿಟೇರಿಯನ್ ಏಡ್ ಅಂದರೆ ಏನಪ್ಪಾ ಅಂದರೆ ಸೊ ನೋಡ್ರಿ ಹ್ಯುಮ್ಯಾನಿಟೇರಿಯನ್ ಏಡ್ ಅಂದರೆ ಮೆಡಿಸಿನ್ ಸಪ್ಲೈ ಇರ್ಬೋದು ಫುಡ್ ಸಪ್ಲೈ ಇರ್ಬೋದು ಆಮೇಲೆ ವಾಟರ್ ಸಪ್ಲೈ ಇರ್ಬೋದು ಈ ಥರದ ಎಸೆನ್ಷಿಯಲ್ ಕಮೋಡಿಟೀಸ್ನ ಸಪ್ಲೈ ಮಾಡೋಕ್ಕೆ ಕೆಲವೊಂದಿಷ್ಟು ಟೈಮ್ ನಾವು ಏನು ಮಾಡ್ತೀವಿ ಅಂದರೆ ನೋ ಫ್ಲೈ ಝೋನಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ ಫ್ಲೈಟ್ಸ್ನ ಅಲೋ ಮಾಡ್ತೀವಿ ಓನ್ಲಿ ಫಾರ್ ಹ್ಯುಮ್ಯಾನಿಟೇರಿಯನ್ ಏಡ್ ಜೊತೆಗೇನಂದರೆ ಯಾವಾಗ ನಾವು ನೋ ಫ್ಲೈ ಝೋನನ್ನು ಘೋಷಣೆ ಮಾಡ್ಬೋದು ಅಂತ ಸೊ ನೋಡ್ರಿ ಯಾವುದೇ ಕಂಟ್ರಿ ಮೇಲೆ ನಾವು ಯುದ್ಧ ಮಾಡ್ತಿದ್ದಾಗ ಸೊ ಬೇರೆ ಕಂಟ್ರಿಯಿಂದ ಯುದ್ಧ ಆಗ್ತಿದ್ದಾಗ ಆ ಯುದ್ಧನ ತಡೆಯೋಕ್ಕೆ ನಾವು ಏನು ಮಾಡ್ಬೋದು ಅಂದರೆ ನೋ ಫ್ಲೈ ಝೋನನ್ನು ಘೋಷಣೆ ಮಾಡ್ಬೋದು ಜೊತೆಗೆ ನೀವು ಯಾವುದೇ ಆದರೂ ಸೆನ್ಸಿಟಿವ್ ಆರ್ಗನೈಸೇಷನ್ ಅಥವಾ ಸೆನ್ಸಿಟಿವ್ ಮಟೀರಿಯಲ್ನ ಇನ್ಸ್ಟಾಲ್ ಮಾಡಿದಾಗ ಅದನ್ನು ಅಲ್ಲಿ ಹಾನಿ ಆಗೋದನ್ನು ತಪ್ಸೋಕೋಸ್ಕರ ನೀವೇನಂದರೆ ಅಲ್ಲಿ ನೋ ಫ್ಲೈ ಝೋನನ್ನು ಘೋಷಣೆ ಮಾಡ್ಬೋದು ಅಥವಾ ಹೈ ಪ್ರೊಫೈಲ್ ಗೇಮ್ಸ್ ಆದಂಥ ಒಲಂಪಿಕ್ಸ್ ಮತ್ತು ವರ್ಲ್ಡ್ ಕಪ್ ಅಥವಾ ಪೀಪಾ ವರ್ಲ್ಡ್ ಕಪ್ ನಡೀತಿದ್ರೆ ಅಲ್ಲಿ ನೀವು ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಸೆಕ್ಯೂರಿಟಿ ಬ್ರೀಚ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಮತ್ತು ಆ ಈವೆಂಟಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತಂದರೆ ಅಲ್ಲಿ ನೋ ಫ್ಲೈ ಝೋನನ್ನು ಘೋಷಣೆ ಮಾಡಬಹುದು ಸೊ ನೋಡಿರಿ ನೋ ಫ್ಲೈ ಝೋನನ್ನು ಯಾವಾಗ ಯಾವಾಗ ಘೋಷಣೆ ಮಾಡ್ಬೋದು ಅಂದರೆ ಒಂದು ಯುದ್ಧದ ಸನ್ನಿವೇಶದಲ್ಲಿ ಇನ್ನೊಂದು ಏನಾದರೂ ಸೆನ್ಸಿಟಿವ್ ಮೆಟೀರಿಯಲ್ ಇದ್ದರೆ ಇನ್ನೊಂದು ಹೈ ಪ್ರೊಫೈಲ್ ಇವೆಂಟ್ ಲೈಕ್ ಫೀಫಾ ಇರ್ಬೋದು ಅಥವಾ ವರ್ಲ್ಡ್ ಕಪ್ ಇರ್ಬೋದು ಅಥವಾ ಒಲಂಪಿಕ್ಸ್ ಇರ್ಬೋದು ಈ ಥರದ ಇವೆಂಟ್ಸ್ ಇದ್ದರೆ ನೀವು ಏನು ಮಾಡ್ಬೋದು ಅಂದರೆ ನೋ ಫ್ ನೋ ಫ್ಲೈ ಝೋನನ್ನು ಘೋಷಣೆ ಮಾಡ್ಬೋದು ಸೊ ನಿಮಗೀಗ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಯಾಕೆ ಅಮೇರಿಕಾದವರು ನೋ ಫ್ಲೈ ಝೋನನ್ನು ಘೋಷಣೆ ಮಾಡಿದ್ದಾರೆ ಅಂತ ಸೊ ಅದೇನಾದರೂ ಇನ್ ಕೇಸ್ ಉಕ್ರೇನ್ ಮೇಲೆ ಯುಕ್ರೇನ್ ಏರ್ಪೇಸನ್ನು ನೋ ಫ್ಲೈ ಝೋನ್ ಅಂತ ಅನೌನ್ಸ್ ಮಾಡಿದೆ ಯಾವುದೇ ರಷ್ಯಾ ಏರ್ಕ್ರಾಫ್ಟ್ ಬಂದರೂ ಅಥವಾ ಯುದ್ಧ ವಿಮಾನಗಳು ಬಂದರೂ ಕೂಡ ಅಮೇರಿಕನ್ದವ್ರ ಜವಾಬ್ದಾರಿ ಏನಿರುತ್ತೆ ಅಥವಾ ನ್ಯಾಟೋ ದೇಶಗಳ ಜವಾಬ್ದಾರಿ ಏನಿರುತ್ತೆ ಅಂದರೆ ಅಲ್ಲಿರೋ ಅಲ್ಲಿ ಬರುವಂಥ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸೋದು ಹಾಗಾಗಿ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎರಡು ಫೇಸ್ ಟು ಫೇಸ್ ಯುದ್ಧ ಮಾಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನೋ ಫ್ಲೈ ಝೋನನ್ನು ಘೋಷಣೆ ಮಾಡ್ತಿಲ್ಲ ಬಟ್ ಏನು ಮಾಡ್ತಿದ್ದಾರೆ ಅಂದರೆ ರಷ್ಯಾ ಮೇಲೆ ಎಕನಾಮಿಕಲ್ ಸ್ಯಾಂಕ್ಷನ್ ಹೇರ್ತಿದ್ದಾರೆ ರಷ್ಯಾ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ ಹೇರಿ ಆಮೇಲೆ ಯುಕ್ರೇನಿಗೆ ಏನು ಮಾಡ್ತಿದ್ದಾರೆ ಅಂದರೆ ಆರ್ಮ್ಸ್ ಆ್ಯಂಡ್ ಅಮಿನೇಷನ್ಸ್ ಅಂದರೆ ಯುದ್ಧ ಸಾಮಗ್ರಿಗಳಿರ್ಬೋದು ಅಥವಾ ಹ್ಯುಮ್ಯಾನಿಟೇರಿಯನ್ ಏರ್ಡ್ ಇರ್ಬೋದು ಆ ಥರದನ್ನು ಸಪ್ಲೈ ಮಾಡ್ತಾರೆ ಬಟ್ ಅವ್ರು ಏನಂದರೆ ನೋ ಫ್ಲೈಝೋನನ್ನು ಘೋಷಣೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಸೊ ಅದೇ ಥರನಾಗಿ ನಾವು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ಸೊ ನೆಕ್ಸ್ಟ್ ಆರ್ಟಿಕಲಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಾಕಿಸ್ತಾನ್ ರಿಟೇನ್ಸ್ ಎಫ್ ಎ ಟಿ ಎಫ್ ಪೊಸಿಷನ್ ಸೊ ಫಸ್ಟ್ ಆಫ್ ಆಲ್ ನಾವು ಎಫ್ ಎ ಟಿ ಎಫ್ ಅಂದರೆ ಏನಂತ ತಿಳ್ಕೊಳ್ಳೋಣ ಸೊ ನೋಡ್ರಿ ಎಫ್ ಎ ಟಿ ಎಫ್ ಅಂದರೆ ಏನಪ್ಪ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸಿಗೆ ನಾವೇನಂತ ಕರಿತೀವಿ ಅಂದರೆ ಎಫ್ ಎ ಟಿ ಎಫ್ ಅಂತ ಕರಿತೀವಿ ಸೊ ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎಸ್ಟಾಬ್ಲಿಷ್ ಮಾಡಿದರು ಅದೇ ಥರನಾಗಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಪ್ಪ ಅಂದರೆ ಪ್ಯಾರಿಸಲ್ಲಿದೆ ಸೊ ನೋಡ್ರಿ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಪ್ಯಾರಿಸಲ್ಲಿದೆ ಅದೇ ಥರನಾಗಿದ್ದರ ಟ್ರೈನಿಂಗ್ ಎಲ್ಲಿದೆ ಅಂದರೆ ಸೌತ್ ಕೊರಿಯಾದಲ್ಲಿದೆ ಸೊ ನೋಡಿರಿ ಟ್ರೈನಿಂಗ್ ಎಲ್ಲಿದೆ ಅಂದರೆ ಸೌತ್ ಕೊರಿಯಾದಲ್ಲಿದೆ ಸೊ ಇದು ಎಫ್ ಎ ಟಿ ಎಫ್ ಅಂದರೆ ಏನಪ್ಪಾ ಅಂದರೆ ಇಂಟರ್ ಗೌರ್ಮೆ ಇಂಟರ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಅಂದರೆ ಬೇರೆ ಬೇರೆ ಗೌರ್ಮೆಂಟ್ ಅವರು ಸೇರಿ ಒಂದು ಆರ್ಗನೈಜೇಷನ್ ಮಾಡಿದ್ದಾರೆ ಯಾವುದಕ್ಕೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಂಡ್ ಕೌಂಟರ್ ಟೆರರಿಸಮ್ ಸೊ ನೋಡಿರಿ ಟೆರ್ರರಿಸಮ್ನ ನಿಲ್ಲಿಸೋದಕ್ಕೆ ಅಂದರೆ ಭಯೋತ್ಪಾದನೆನ ನಿಲ್ಲಿಸೋದಕ್ಕೆ ಮತ್ತು ಮನಿ ಲ್ಯಾಂಡ್ರಿಂಗ್ನ ಕಮ್ಮಿ ಮಾಡೋದಕ್ಕೆ ಇವ್ರೇನು ಮಾಡಿದಾರಪ್ಪ ಅಂದರೆ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಿದರೆ ಏನಂತ ಕರೀತಾರೆ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರೀತಾರೆ ಸೊ ನಿಮಗೆ ಡೌಟ್ ಇರ್ಬೋದು ಇಂಡಿಯಾ ಏನಿದ್ರದ್ದು ಮೆಂಬರ್ ಇದೆಯಾ ಅಂತ ಸೊ ನೋಡಿರಿ ಎರಡು ಸಾವಿರದ ಆರರವರೆಗೆ ಇಂಡಿಯಾ ಏನಿತ್ತಪ್ಪ ಅಂದರೆ ಜಸ್ಟ್ ಅಬ್ಸರ್ವರ್ ಸ್ಟೇಟ್ ಇತ್ತು ಎರಡು ಸಾವಿರದ ಹತ್ತರಲ್ಲಿ ಇದೇನಾಯ್ತು ಅಂದರೆ ಇಂಡಿಯಾ ಕಂಪ್ಲೀಟ್ ಮೆಂಬರ್ ಆಯಿತು ಅಂದರೆ ಎರಡು ಸಾವಿರದ ಆರವರೆಗೆ ಏನಿತ್ತಪ್ಪ ಅಂದರೆ ಜಸ್ಟ್ ಅಬ್ಸರ್ವರ್ ಸ್ಟೇಟ್ ಇತ್ತು ಎರಡು ಸಾವಿರದ ಹತ್ತಕ್ಕದೇನಾಯ್ತಂದರೆ ಫುಲ್ ಫ್ಲೆಜ್ಡ್ ಮೆಂಬರ್ ಆಯಿತು ಸೊ ಏನಿದ್ರೂ ಉದ್ದೇಶ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ ಸೊ ನೋಡ್ರಿ ಇದು ಏನು ಅಂದರೆ ಕೌಂಟರ್ ಟೆರರಿಸಮ್ ಈ ವಿಶ್ವದಲ್ಲಿ ಎಲ್ಲೆಲ್ಲಿ ಭಯೋತ್ಪಾದನೆ ನಡೆಯುತ್ತಲ್ಲ ಅಂಥ ದೇಶಗಳ ಮೇಲೆ ಈ ಫೋರ್ಸ್ ಏನು ಮಾಡುತ್ತೆ ಅಂದರೆ ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟಲ್ಲಿ ಕೂಡಿಸುತ್ತೆ ಸೊ ಈ ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟಲ್ಲಿ ಕೂಡಿಸೋದ್ರಿಂದ ಏನಂದರೆ ಅವರಿಗೆ ಎಕನಾಮಿಕಲಿ ಇಂಪೋಸಿಷನ್ ಬಿದ್ದಂಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನಪ್ಪ ಅಂದರೆ ಯಾವುದೇ ಥರನಾದಂಥ ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋಲ್ಲ ಬೇರೆ ದೇಶದವ್ರು ಬಂದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಯಾಕಂದರೆ ಎಫ್ ಐ ಟಿ ಎಫ್ ಅವರು ಆಗಲೇ ಹೇಳಿದ್ದಾರೆ ಇದು ಗ್ರೇ ಇದೆ ಅಂತ ಸೊ ಹಂಗಂದ್ರಲ್ಲಿ ಥ್ರೆಟ್ ಇದೆ ಅಂತ ಸೊ ನೋಡ್ರಿ ಥ್ರೆಟ್ಟಿರುವಂಥಲ್ಲಿ ಯಾರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅವ್ರು ಇನ್ವೆಸ್ಟ್ಮೆಂಟನ್ನು ಲಾಸ್ ಮಾಡ್ಕೊಳ್ಳೋಲ್ಲ ಎಲ್ಲರೂ ಏನಂದರೆ ಸೇಫ್ ಇದ್ದಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹಾಗಾಗಿ ಇದನ್ನೇನಾದರೂ ಗ್ರೇ ಅಥವಾ ಬ್ಲ್ಯಾಕ್ ಲಿಸ್ಟ್ ಸೇರಿಸಿದರೆ ಫಸ್ಟ್ ಏನಾಗುತ್ತೆ ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋಲ್ಲ ಅದು ಎಫ್ ಡಿ ಎ ಆದರೂ ಇರ್ಬೋದು ಎಫ್ ಪಿ ಐ ಆದರೂ ಇರ್ಬೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆದರೂ ಇರ್ಬೋದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆದರೂ ಇರ್ಬೋದು ಅದು ಬರೋಲ್ಲ ಏನಂದರೆ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಮತ್ತು ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂಥ ದೊಡ್ಡ ದೊಡ್ಡ ಆರ್ಗನೈಜೇಷನಿಂದ ಅವ್ರಿಗೆ ಯಾವುದೇ ಥರನಾದಂಥ ಲೋನ್ ಸಿಗಲ್ಲ ಸೊ ನೋಡಿರಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಂದರೆ ಕ್ರೈಸಿಸ್ ಇರುತ್ತೆ ಜೊತೆಗೆ ಅವ್ರಿಗೆ ಲೋನ್ ಸಿಗಲಿಲ್ಲ ಅಂದರೆ ಅವ್ರು ಏನಾಗ್ತಾರೆ ಅಂದರೆ ಇನ್ನೂ ಇನ್ಫ್ಲೇಷನಿಗೆ ಹೋಗ್ತಾರೆ ಅಂದರೆ ಅಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏನಾಗುತ್ತಪ್ಪ ಅಂದರೆ ದುಬಾರಿ ಆಗುತ್ತೆ ಆವಾಗ ಅವರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗ ಅವ್ರು ಏನು ಮಾಡಬೇಕಂದ್ರೆ ಟೆರರಿಸಮ್ನ ಕಮ್ಮಿ ಮಾಡಲೇಬೇಕು ಸೊ ಇದು ಏನಂದರೆ ಮೇನ್ ಥೀಮ್ ಈ ಫೋರ್ಸ್ ಏರೋದಾಗ ಮೇನ್ ಥೀಮ್ ಏನಪ್ಪ ಅಂದರೆ ಟೆರರಿಸಮ್ ಮಾಡಕ್ಕೆ ದುಡ್ಡು ಬೇಕು ಒಂದು ಸರಿ ಗ್ರೇ ಲಿಸ್ಟಿಗೆ ಹೋದ್ಮೇಲೆ ಅವ್ರಿಗೆ ಯಾವುದೇ ಥರನಾದಂಥ ಫೈನಾನ್ಷಿಯಲ್ ಏಡ್ ಸಿಗೋಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಅವಾಗ ಅಲ್ಲಿರೋ ಟೆರರಿಸಮ್ನ ಕಮ್ಮಿ ಮಾಡಬೇಕು ಯಾಕಂದರೆ ಕಮ್ಮಿ ಮಾಡಲಿಲ್ಲ ಅಂದರೆ ಯಾವುದೇ ಥರನಾದಂಥ ಸಹಾಯ ಸಿಗಲ್ಲ ಸಹಾಯ ಸಿಗಲಿಲ್ಲ ಏನಂದರೆ ಅಗತ್ಯ ವಸ್ತುಗಳ ಬೆಲೆ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಆಗುತ್ತೆ ಜನರು ರೊಚ್ಚಿಗೆ ಹೇಳ್ತಾರೆ ಹಾಗಾಗಿ ಇದನ್ನೇನು ಮಾಡಿದ್ದಾರೆ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಜೊತೆಗೆ ನೋಡಿರಿ ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದೆಯಲ್ಲ ಪಾಕಿಸ್ತಾನ ಏನು ಫಸ್ಟ್ ಟೈಮ್ ಎಂಟ್ರಿ ಆಗಿದ್ದ ಅಥವಾ ಇದಕ್ಕಿಂತ ಮುಂಚೆ ಎಂಟ್ರಿ ಆಗಿತ್ತಂದರೆ ಸೊ ಅದು ಎರಡು ಸಾವಿರದ ಎಂಟರಲ್ಲಿ ಏನಾಗಿತ್ತಪ್ಪ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸಿಗೆ ಎಂಟ್ರಿ ಆಗಿತ್ತು ಸೊ ಅದನ್ನು ಮತ್ತೆ ಏನು ಮಾಡ್ತಂದರೆ ಅವ್ರಿಗೆ ಒಂದು ಇಪ್ಪತ್ತೇಳು ಟಾಸ್ಕ್ ಕೊಟ್ಟಿದ್ದರು ಸೊ ಆ ಇಪ್ಪತ್ತೇಳು ಟಾಸ್ಕಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಜಸ್ಟ್ ಟ್ವೆಂಟಿ ಸಿಕ್ಸ್ ಟಾಸ್ಕನ್ನು ಮಾತ್ರ ಕಂಪ್ಲೀಟ್ ಮಾಡಿದರು ಒನ್ ಟಾಸ್ಕ್ ಹಾಗೆ ರಿಮೈನ್ ಇತ್ತು ಹಾಗಾಗಿ ಮಾಡಿದ್ರು ಅಂದರೆ ಮತ್ತೆ ಎರಡು ಸಾವಿರದ ಹತ್ತರಲ್ಲಿ ಗ್ರೇ ಲಿಸ್ಟಿಗೆ ಹಾಕಿದ್ರು ಮತ್ತು ಏನು ಮಾಡಿದ್ರಪ್ಪ ಅಂದರೆ ಎರಡು ಸಾವಿರದ ಹದಿನೈದರ ಮಠ ಏನಿತ್ತಂದರೆ ಅದು ಗ್ರೇ ಲಿಸ್ಟಲ್ಲಿ ಗ್ರೇ ಲಿಸ್ಟಿಂದ ರಿಮೂವ್ ಮಾಡಿದರು ಮತ್ತು ಎರಡು ಸಾವಿರದ ಹದಿನೈದು ಆದಮೇಲೆ ಅವ್ರಿಗೆ ಮತ್ತೆ ಗ್ರೇ ಲಿಸ್ಟಿಗೆ ಇಟ್ಟಿದ್ದಾರೆ ಸೊ ನೋಡಿರಿ ಎರಡು ಸಾವಿರದ ಎಂಟರಲ್ಲಿ ಅವ್ರಿಗೆ ಗ್ರೇ ಲಿಸ್ಟ್ ಇತ್ತು ಎರಡು ಸಾವಿರದ ಹತ್ತಕ್ಕೆ ಅವ್ರು ಗುಂಡ ಗುಡ್ ಕಂಡಕ್ಟ್ ಆದಮೇಲೆ ತೆಗ್ದಿದ್ರು ಬಟ್ ಏನಂದರೆ ಎರಡು ಸಾವಿರದ ಹದಿನೈದಕ್ಕೆ ಮತ್ತೆ ಅವ್ರಿಗೆ ಗ್ರೇ ಲಿಸ್ಟ್ ಇಟ್ಟಿದ್ದಾರೆ ಈಗ ಏನು ಮಾಡಿದೆ ಅಂದರೆ ಕಂಟಿನ್ಯೂ ಆಗಿದೆ ಜೊತೆಗೆ ನೋಡಿರಿ ಮುಂಚೆ ಏನಿತ್ತಪ್ಪ ಅಂದರೆ ಬರೀ ಟೆರರಿಸಮ್ ಮತ್ತು ಮನಿ ಲಾಂಡ್ರಿಂಗ್ಗೋಸ್ಕರ ಈ ಏನಂದರೆ ಫೈನಾನ್ಷಿಯಲ್ ಆಸ್ಕ್ ಟಾ ಟಾಸ್ಕ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನು ಮಾಡ್ತಿತ್ತು ಅಂದರೆ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟ್ ಆಗ್ತಿತ್ತು ಯಾವಾಗ ಅಮೆರಿಕಾದ ಮೇಲೆ ದಾಳಿ ಆಯ್ತು ನೋಡಿರಿ ಟ್ವಿನ್ ಟವರ್ಸ್ ಮೇಲೆ ಹೊಸಮಾ ಬಿನ್ ಲಾಡನ್ ಅವ್ರು ದಾಳಿ ಮಾಡಿದ್ರಲ್ಲ ಅವಾಗ ಯಾರು ಫೈನಾನ್ಸ್ ಮಾಡ್ತಾರಲ್ಲ ಟೆರರಿಸಮಿಗೆ ಫೈನಾನ್ಸ್ ಮಾಡ್ತಾರೆ ನೋಡಿರಿ ಅಂಥವ್ರಿಗೆ ಕೂಡ ಏನು ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅವರು ಇಂಪೋಸಿಷನ್ ಮಾಡೋಕತ್ರು ಏನಂದರೆ ಗ್ರೇ ಲಿಸ್ಟು ಮತ್ತು ಬ್ಲ್ಯಾಕ್ ಲಿಸ್ಟ್ ಸೇರ್ಸೋಕ್ಕೆ ಅಂದರೆ ಸೆಪ್ಟೆಂಬರ್ ನೈನ್ ಲೆವೆನ್ ಅಟ್ಯಾಕ್ಸ್ ಆದಮೇಲೆ ಅಮೆರಿಕದವ್ರು ಏನು ಮಾಡಿದ್ರಪ್ಪ ಅಂದರೆ ಟೆರರಿಸಮ್ ಫೈನಾನ್ಸ್ ಮಾಡೋರಿಗೆ ಕೂಡ ಗ್ರೇ ಲಿಸ್ಟಿಗೆ ಅಥವಾ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸುವಂಥದ್ದು ಮಾಡಿದರು ಹಾಗಾದರೆ ಈಗ ಎಷ್ಟು ಕಂಟ್ರೀಸು ಗ್ರೇ ಲಿಸ್ಟಲ್ಲಿದೆ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಕಂಟ್ರೀಸ್ ಏನಪ್ಪ ಅಂದರೆ ಗ್ರೇ ಇದೆ ಅದರೊಳಗೆ ಈಗ ರೀಸೆಂಟಾಗಿ ಯಾವುದು ಆ್ಯಡ್ ಮಾಡಿದಾರೆ ಅಂದರೆ ಸೌದಿ ಅರೇಬಿಯಾನ ಆ್ಯಡ್ ಮಾಡಿದರೆ ಯುನೈಟೆಡ್ಸ್ ಅರಬ್ ಎಮಿರೇಟ್ಸನ್ನ ಆ್ಯಡ್ ಮಾಡಿದರೆ ಜೊತೆಗೆ ಏನಂದರೆ ಜಿಂಬಾಂಬೆನ್ ಇದೆ ಆಮೇಲೆ ಪಾಕಿಸ್ತಾನ್ ಮಯನ್ಮಾರ್ ಮೊರಾಕೋ ಫಿಲಫೈನ್ಸ್ ಪಟಾಮ ಸೇನ್ಗಲ್ ಅಲ್ಬೀನಿಯಾ ಜಮಾಯ್ಖಾನಾ ಮತ್ತು ಟರ್ಕಿ ಸೊ ನೋಡಿರಿ ಗ್ರೇ ಲಿಸ್ಟ್ ಇರುವ ಕಂಟ್ರಿ ಯಾವುದಂದರೆ ರೀಸೆಂಟಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನು ಕೂಡ ಏನಂದರೆ ಗ್ರೇ ಲಿಸ್ಟಿಗೆ ಹಾಕಿದ್ದಾರೆ ಜೊತೆಗೆ ಜಿಂಬಾಂಬೆ ಆಮೇಲೆ ಮೊರಾಕೋ ಮಯನ್ಮಾರ್ ಫಿಲಿಪೈನ್ಸ್ ಪನಾಮ ಸೇಂಗಲ್ ಅಲ್ಬೇನಿಯಾ ಜಮೈಕಾ ಮತ್ತು ಟರ್ಕಿ ಈ ಎಲ್ಲ ಕಂಟ್ರೀಸ್ ಏನಪ್ಪ ಅಂದರೆ ಗ್ರೇ ಲಿಸ್ಟಿಗೆ ಹಾಕಿದ್ದಾರೆ ಸೊ ನಿಮಗೆ ಇದರಲ್ಲಿ ತಿಳ್ಕೊಬೇಕಾಗಿರೋದ್ರಂದ್ರೇನು ಟಾಸ್ಕ್ ಫೋರ್ಸ್ ಎಫ್ ಎ ಟಿ ಎಫ್ ಅಂದ್ರೇನು ಅದರಲ್ಲಿ ಗ್ರೇ ಲಿಸ್ಟ್ ಅಂದ್ರೇನು ಬ್ಲ್ಯಾಕ್ ಲಿಸ್ಟ್ ಅಂದ್ರೇನು ಅದನ್ನು ಇಂಪೋಸ್ ಮಾಡಿದರೆ ಏನಾಗುತ್ತೆ ಸೊ ಯಾವ್ಯಾವ ಥರದ ಎಕನಾಮಿಕ್ಸ್ ಕ್ರೈಸಿಸ್ ಬರುತ್ತೆ ಅನ್ನೋದನ್ನ ಮೇನ್ ಫೋಕಸ್ ಆಗಿ ಮಾಡಿ ನಾವು ಹೇಳಿದ್ದೀವಿ ಸೊ ನೋಡಿ ನೆಕ್ಸ್ಟ್ ಹಿಂದೂ ಎಕ್ಸ್ಪ್ಲೇನರಲ್ಲಿ ಇನ್ನೊಂದಿಷ್ಟು ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು